DJ Moral Stories. ಅಂಕಿತಾಳ ಕೋಣೆಯಲ್ಲಿ ಒಗೆಯುವ ಬಟ್ಟೆಗಳು ಜಾಸ್ತಿ ಇದ್ದವು. ಅವಳು ಒಂದು ಕೈಯಲ್ಲಿ ಒಗೆದಿರುವ ಬಟ್ಟೆಗಳನ್ನು ಹಿಡಿದುಕೊಂಡು ಅದನ್ನು ಹಾರಾಕಲು ಹೋಗುತ್ತಿದ್ದಳು. ಅವಳ ಪಕ್ಕದ ಮನೆಯ ಅಕ್ಕ ಹೀಗೆ ಹೇಳುತ್ತಾಳೆ, ಹರಿ ಅಂಕಿತಾ, ನಾಳೆ ಕರ್ವಾ ಚೌತ್ ಇದೆ, ಎಲ್ಲಾ ಮಹಿಳೆಯರು ಮೆಹಂದಿಯನ್ನು ಹಾಕುತ್ತಾ ಇದ್ದಾರೆ. ನಿಂದಂತೂ ಇದು ಮೊದಲನೇ ಕರ್ವಾ ಚೌತ್ ಅಲ್ವಾ? ಅಮ್ಮ ಹೇಳ್ತಾ ಇದ್ಲು ನೀವು ಹಾಕುತ್ತೀರಲ್ವಾ ಮೆಹಂದಿ, ಅದರಲ್ಲಿ ಕಾಂಪಿಟೇಷನ್ ಮಾಡ್ತೀರಾ ಅಂತ. ಅರೆ ರೇ, ಹೌದು ಪಾಪ, ಕೆಳಗಡೆ ಬಾ, ನಾವೆಲ್ಲರೂ ಸೇರಿ ಒಟ್ಟಿಗೆ ಮೆಹಂದಿ ಹಾಕೊಳ್ಳೋಣ. ಅರೆ ರೇ ಅಕ್ಕ, ನನ್ಗೀಗಂತೂ ತುಂಬಾನೇ ಕೆಲಸ ಇದೆ. ಅಡ್ಗೆ ಮಾಡ್ಬೇಕು, ಮನೆ ಕ್ಲೀನ್ ಮಾಡ್ಬೇಕು, ಅಮ್ಮನಿಗೆ ಔಷಧಿ ಕೊಡ್ಬೇಕು, ಇದೆಲ್ಲ ಮಾಡೋಷ್ಟೊತ್ತಿಗೆ 3 ಗಂಟೆ ಆಗೇ ಹೋಗುತ್ತೆ. ಅಯ್ಯೋ, ನೀನ್ ಪಾಪದ ಹುಡ್ಗಿ, ನಿನ್ ಅತ್ತೆ ಮೆಹಂದಿ ಹಾಕ್ಸಕ್ಕೆ ಟೆಂಟ್ ಹತ್ರ ಕೂತ್ಕೊಂಡಿದ್ದಾರೆ, ನೀನ್ ಮೆಹಂದಿ ಹಾಕೊಳ್ಳಕ್ಕೆ ಬರ್ಬೇಕು ಅಲ್ವಾ? ಅತ್ತೆನ ಮೆಹಂದಿ ಹಾಕ್ಸಕ್ಕೆ ನಾನೇ ಕಳ್ಸಿದ್ದು ಅಕ್ಕ, ನನ್ಗೂ ಮೆಹಂದಿ ಹಾಕಕ್ ಬರುತ್ತೆ. ಎಲ್ಲಾ ಕೆಲ್ಸ ಮುಗಿಸಿ ರಾತ್ರಿ ಮೆಹಂದಿ ಹಾಕೊಂಡು ಮಲ್ಕೋತೀನಿ. ಅಕ್ಕ ಟೆಂಟ್ ಒಳಗೆ ಹೋಗುತ್ತಾಳೆ. ಅಂಕಿತಾಳೊಂದಿಗೆ ತಾನು ಸಹ ಮೆಹಂದಿ ಹಾಕಿಸಿಕೊಳ್ಳಲು ಹೋಗುತ್ತಾಳೆ. ಬೇರೆ ಮಹಿಳೆಯರೊಂದಿಗೆ ಜಗಳವಾಡಲು ನಿಲ್ಲುತ್ತಾಳೆ. ಇವ್ರು ನೋಡಿ, ಇವ್ರಿಗೆ ಸ್ವಲ್ಪನು ಕರುಣೆನೆ ಇಲ್ಲದೆ ಹೊಸದಾಗಿ ಮದ್ವೆ ಆಗಿರೋ ಇವ್ರು ಸೂಸಿನ ಮೆಹಂದಿ ಹಾಕಿಸಕ್ ಕಳಿಸ್ದೆ ಇವ್ರೇ ಮೆಹಂದಿ ಹಾಕಿಸ್ಕೋತಾ ಇದಾರೆ. ನಾಚಿಕೆ ಆಗಲ್ವಾ ಇವರಿಗೆ, ಮೆಹಂದಿ ಹಾಕಿಸ್ಕೊಳ್ಳೋ ವಯಸ್ಸಾ ಇವ್ರದ್ದು? ಈ ಮಾತು ಅಂಕಿತಾಳ ಅತ್ತೆಯ ಕಿವಿಗೆ ಬಿದ್ದಿತು. ಏನ್ ನಡೀತಾ ಇದೆ ಇಲ್ಲಿ? ನಿನ್ನೆ ಮೊನ್ನೆ ಮದ್ವೆ ಆಗಿರೋ ಹುಡ್ಗಿ, ನಿನಗೆ ಇಷ್ಟೊಂದು ದಿಮಾಕ, ಅಕ್ಕಪಕ್ಕದಲ್ಲಿ ನನ್ನ ಮಾನ ಮರ್ಯಾದೆ ಹೋಗ್ತಾ ಇದೆ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಈಗಲೇ ನಾನು ಅವಳಿಗೆ ಪಾಠ ಕಲಿಸ್ತೀನಿ, ನಾನೇನು ಅಂತ ಅವಳಿಗೆ ತೋರಿಸ್ತೀನಿ. ಅವಳು ಒಳಗೆ ಬರುತ್ತಿದ್ದಂತೆಯೇ ಅಂಕಿತಾ ಅಡುಗೆ ಮಾಡುತ್ತಿರುತ್ತಾಳೆ. ಹಾಗೆ ಫೋನ್ನಲ್ಲಿ ತನ್ನ ತಾಯಿಯೊಂದಿಗೆ ಮಾತನಾಡುತ್ತಿರುತ್ತಾಳೆ. ನಿನ್ ನೆನಪು ತುಂಬಾ ಕಾಡ್ತಿದೆ ಅಮ್ಮ, ನೀನು ಕೂಡ ಮೆಹಂದಿ ಹಾಕಿಸ್ಕೊಂಡಿದ್ಯಾ ಅಲ್ವಾ? ಹೊಸ ಸೀರೆ ಅಂತೂ ತಗೊಂಡಿರ್ತೀಯಾ, ನಾಳೆ ರಾತ್ರಿ ಅಂತೂ ನಿನ್ ಮದುಮಗಳ ತರ ಕಾಣಿಸ್ತಿರ್ತೀಯಾ. ಅಮ್ಮ, ನೀನ್ ವಾಟ್ಸಪ್ನಲ್ಲಿ ನಂಗೆ ಫೋಟೋ ಕಳಿಸ್ತೀಯಾ? ಅಂಕಿತಾ ಫೋನಲ್ಲಿ ಮಾತನಾಡುತ್ತಿರುವಾಗ ಅವಳ ಅತ್ತೆ ಬಂದು ಅವಳ ಕೈಯಲ್ಲಿದ್ದ ಫೋನ್ ಅನ್ನು ಕಿತ್ತುಕೊಂಡಳು ಮತ್ತು ಕಿರುಚಾಡುತ್ತಾ ಹೇಳುತ್ತಾಳೆ, ಆಹಾ, ಫೋಟೋ ಬೇಗ ಕಳಿಸಿ ಈ ಬಿಕಾರಿಗೆ. ಆಹಾ, ನಾವೆಲ್ಲ ಇಲ್ಲಿ ಕರ್ವಾಚೌತ್ ಎಲ್ಲಿ ಮಾಡ್ತೀವಿ, ನಿಮ್ ಮಗಳಿಗೆ ಬರೀ ಕೆಲ್ಸ ಮಾಡಿಸ್ತಾ ಇರ್ತೀವಿ, ಅವಳಿಗೆ ಮೆಹಂದಿ ಹಾಕ್ಸ್ಕೊಳಕ್ಕೂ ಬಿಡ್ತಾ ಇಲ್ಲ, ನಮ್ಮಷ್ಟು ಪಾಪಿಗಳು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ? ದಯವಿಟ್ಟು ನೀರ್ ಕುಡೀರಿ, ನಿಮ್ ಬಿಪಿ ಜಾಸ್ತಿ ಆಗ್ತಿದೆ. ನಿಲ್ಸು ನಿನ್ ಆಟಗಳನ್ನೆಲ್ಲ, ಅಶೋಕ್ ಏನಾದ್ರೂ ಲವ್ ಮ್ಯಾರೇಜ್ ಮಾಡ್ಕೊಳ್ದೆ ಹೋಗಿದ್ರೆ ನಿನ್ನ ಈ ಮನೆ ಒಳಗಡೆ ಸೇರಿಸ್ತಾನೆ ಇರ್ಲಿಲ್ಲ. ನನಗಂತೂ ಒಂದ್ ಅರ್ಥ ಆಗ್ತಿಲ್ಲ, ನಿಮ್ಮಅಮ್ಮ ನಿನ್ಗೆ ಒಳ್ಳೆ ಸಂಸ್ಕಾರನೇ ಹೇಳ್ಕೊಟ್ಟಿಲ್ವಲ್ಲ. ನೀವೇನ್ ಹೇಳ್ತಾ ಇದ್ದೀರಾ ಅಮ್ಮ, ನಾನಿಲ್ಲಿ ಯಾರ ಮರ್ಯಾದೆನೂ ಕೂಡ ತೆಗೀತಾ ಇಲ್ಲ, ಮನೆ ಕೆಲ್ಸ ಯಾರ್ ಮಾಡೋದಿಲ್ಲ, ನೀನ್ ಹೇಳಿರೋ ಒಂದ್ ಮಾತಿಂದ ಇಡೀ ಬಿಡಿ ಎಲ್ಲರೂ ನನ್ನ ಆಡ್ಕೋತಾ ಇದ್ದಾರೆ, ಎಲ್ಲಾ ಹೆಂಗಸರು ನನ್ನನ್ನು ನೋಡಿ ಬೈತಾ ಇದ್ದಾರೆ. ನನ್ನ ದೌರ್ಭಾಗ್ಯ ನೀನು ನನ್ ಮನೆಗೆ ಬಂದಿರೋದು. ಅಮ್ಮ, ನಾನೇನು ಹೇಳಿಲ್ಲ. ಆಹಾಹಾಹಾ, ಎಂತ ಮಾತಾಡ್ತಾ ಇದೀಯಾ ನೀನು? ನೀನು ಹಣೆ ಮೇಲೆ ಸಿಂಧೂರ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀಯ ಅಲ್ವಾ? ಅದು ಕೇವಲ ನನ್ ಮಗ ಇಂದ ಅಷ್ಟೇ. ಮನೆಗ್ ಬರ್ಲಿ ಅಶೋಕ್, ಡೈವರ್ಸ್ ಕೊಡಿಸ್ತೀನಿ ನಾನು. ಅಮ್ಮ, ಆತರೆಲ್ಲ ಮಾಡ್ಬೇಡಿ, ಇದು ನನ್ನ ಮೊದಲೇ ಕರ್ವಾ ಚೌತ್ ಆಗಿದೆ, ನನಗೆ ಆಶೀರ್ವಾದ ಮಾಡಿ ಯಾವಾಗ್ಲೂ ಸುಮಂಗ್ಲಿ ಆಗಿರೋದಕ್ಕೆ. ನಾನ್ ನಿಮ್ ಆಶೀರ್ವಾದನ ಜೀವನ ಇರೋವರೆಗೂ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡು ಅಂಕಿತಾ, ನೀನು ಈ ಮನೇಲಿ ಇರ್ಬೇಕು ಅಂದ್ರೆ ಹೋಗಿ ಮೆಹಂದಿ ಹಾಕಿಸ್ಕೋ. ಆ ಮೆಹಂದಿ ತುಂಬಾ ಚೆನ್ನಾಗಿ ಬಂದ್ರೆ ಅಷ್ಟೇ ನಿನಗೆ ಈ ಮನೇಲಿ ಇರಲು ಅವಕಾಶ. ಅಷ್ಟೇ ಅಲ್ಲ, ಇವತ್ತಿಂದ ಈ ಮನೇಲಿ ನಿನಗೆ ಊಟನೂ ಸಿಗೋದಿಲ್ಲ, ಹಾಗೆ ನೀರು ಕೂಡ ಸಿಗೋದಿಲ್ಲ. ನಾಳೆನೆ ನೀನ್ ಎಲ್ಲಾ ವೃತ್ತಗಳು ಕೂಡ ಮುರಿದೋಗುತ್ತೆ. ನೀನು ನನ್ನ ಮಗನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀಯಾ ಅಂತ. ಅಂಕಿತಾಳ ಕಣ್ಣಲ್ಲಿ ಕಣ್ಣೀರು ಬರುತ್ತಿತ್ತು. ಅವಳು ತನ್ನ ಎಲ್ಲಾ ಕೆಲಸಗಳನ್ನು ಮುಗಿಸಿ ತನ್ನ ಕೋಣೆಗೆ ಬಂದು ಕೈಯಲ್ಲಿ ಅಶೋಕ್ನ ಫೋಟೋವನ್ನು ಹಿಡಿದು ಆ ಫೋಟೋದೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾಳೆ. ಅಶೋಕ್, ನಾನು ಇವತ್ತು ನಿಮ್ಗೆ ಹಾಗೂ ಅತ್ತೆಗೆ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು ತಾಯಿ ಆಗ್ತಿದ್ದೀನಿ ಅಂತ. ಆದ್ರೆ ಅವ್ರು ನನ್ ಮೇಲೆ ಬೇಜಾರಾಗಿದ್ದಾರೆ, ಅವ್ರು ನನ್ ಜೊತೆ ತುಂಬಾ ಕೆಟ್ಟದಾಗಿ ವರ್ತಿಸ್ತಿದ್ದಾರೆ. ನಾನೀಗ ಏನ್ ಮಾಡ್ಲಿ, ನಾನು ಹೇಗ್ ಖುಷಿಯಾಗಿಟ್ಟಿರ್ಲಿ. ಅಂದು ರಾತ್ರಿ ಹಸಿವಿದ್ದರೂ ಕೂಡ ಊಟ ಮಾಡದೆ ಮಲಗಿ ಬಿಟ್ಟಳು. ಆಗ ಅಶೋಕ್ ಅವಳನ್ನು ಈ ಸ್ಥಿತಿಯಲ್ಲಿ ನೋಡಿ, ಏನಾಯ್ತು ಅಂಕಿತಾ, ನಮ್ ಲವ್ ಮ್ಯಾರೇಜ್ ಸಕ್ಸಸ್ ಮಾಡೋದು ನೀನ್ ಎಷ್ಟು ಕಷ್ಟ ಪಡ್ತೀಯಾ? ಇಲ್ಲ ಅಶೋಕ್, ಇದು ಕೂಡ ನನ್ನ ಮನೆಯೇ, ನಾನ್ ಚೆನ್ನಾಗಿದ್ದೀನಿ. ನಾಳೆ ಕರ್ವಾ ಚೌತ್ ಅಲ್ವಾ, ನಾಳೆ ಕರ್ವಾ ಚೌತ್ಗೆ ನೀನ್ ನಂಗೆ ಗಿಫ್ಟ್ ಕೊಡ್ಬೇಕು. ನನ್ ಮೊದಲನೇ ಕರ್ವಾ ಚೌತ್ ಆಗಿದೆ, ಗಿಫ್ಟ್ ನ ನೀವು ನನಗೆ ಕೊಡ್ಬೇಕು. ಈಗ ಹೇಳಿ, ನೀವು ನನಗೆ ಯಾವ ಗಿಫ್ಟ್ ಕೊಡ್ತೀರಾ? ನನಗಂತೂ ನೀನು ತುಂಬಾ ಲಕ್ಕಿ, ನಂದು ಪ್ರಮೋಷನ್ ಲೆಟರ್ ಬಂದಿದೆ, ಬರೋ ವಾರ ನಾವು ಪುಣೆ ಹೋಗೋಣ, ನೀನು ಈಗ ಜನರಲ್ ಮ್ಯಾನೇಜರ್ ನ ಹೆಂಡತಿ. ಅಶೋಕ್,
ನಾವೇನಾದ್ರೂ ಇಲ್ಲಿಂದ ಹೊರಗಡೆ ಹೋದ್ರೆ ಅಮ್ಮನ ಸೇವೆ ಯಾರು ಮಾಡ್ತಾರೆ? ನೀನು ಈ ಒಳ್ಳೆ ಸುದ್ದಿಗೆ ಅಮ್ಮನ ಗಿಫ್ಟ್ ಕೊಡ್ಬೇಕು. ಅಮ್ಮನ್ಗ? ಏ, ಅಮ್ಮನ್ಗೆ ನನ್ನ ಪ್ರಮೋಷನ್ ದೊಡ್ಡ ಗಿಫ್ಟು. ಯಾಕಂದ್ರೆ ನಾನು ಇನ್ನಂತ ಒಂದು ಒಳ್ಳೆ ಸೊಸೆನ ತಂದ್ಕೊಟ್ಟಿದ್ನಿ. ಸರಿ, ಈಗ ನೀನ್ ಮಲ್ಕೋ, ನಾಳೆ ವ್ರತ ಬೇರೆ ಮಾಡ್ಬೇಕು. ಅಶೋಕ್ ಮಲಗಿದ ನಂತರ ಅಂಕಿತಾ ತನ್ನ ಕೈ ಮೇಲೆ ಮೆಹೆಂದಿಯನ್ನು ಹಾಕಿಕೊಳ್ಳುತ್ತಾಳೆ. ಅವಳ ಕಣ್ಣಿನಲ್ಲಿ ಕಣ್ಣೀರು ಜಿನುಗುತ್ತಿರುತ್ತದೆ. ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ, ಏ ಭಗವಂತ, ಎಲ್ರು ಮೇಲೂ ಕೂಡ ನಿನ್ನ ಆಶೀರ್ವಾದ ಇರುತ್ತೆ, ನಮ್ ಮನೆ ಮೇಲೂ ಇದೆ, ನಮ್ಮ ಮನೆಯಿಂದ ಕೂಡ ಈ ಕೆಟ್ಟ ವರ್ತನೆಗಳನ್ನ ದೂರ ಮಾಡು. ಸುಸ್ತಾದ ಪರಿಸ್ಥಿತಿಯಲ್ಲಿದ್ದಂತಹ ಗರ್ಭವತಿ ಅಂಕಿತಾ ಬೆಳಗ್ಗೆ ಬೇಗನೆ ಏಳುತ್ತಾಳೆ. ಅವಳ ಅತ್ತೆಯನ್ನು ಅವಳು ಖುಷಿಯಾಗಿರಿಸಲು ಅವಳ ಅತ್ತೆಯ ಬಳಿ ಹೋಗುತ್ತಾಳೆ. ಅತ್ತೆಯ ಕಾಲಿಗೆ ನಮಸ್ಕರಿಸುತ್ತಾಳೆ. ಸರಿ ಸರಿ, ಮನ್ಸಲ್ಲಿ ನಿಯತ್ತಿಲ್ಲ, ಆದ್ರೆ ಈ ರೀತಿ ನಾಟಕ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಎಲ್ಲಾ ಉಡುಗೆಗಳನ್ನ ತೆಗೆದುಕೊಂಡು ನಿನ್ನ ರೂಮ್ ನಲ್ಲಿ ಇಟ್ಟಿದ್ದೀನಿ. ಮತ್ತೆ ನಿನ್ನ ಮದ್ವೆ ಲೆಹೆಂಗಾ ಕೂಡ ಅದೇ ಕೋಣೆಯಲ್ಲಿದೆ. ಆಯ್ತಮ್ಮ, ಸರಿ ಈಗ ಹೇಳಿ, ನಾನು ಊಟಕ್ಕೆ ಏನೇನ್ ಮಾಡ್ಲಿ? ನೀನು ಈಗ ಅಡ್ಗೆ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂಕಿತಾ. ಇವತ್ತಿಂದ ನಾನು ಅಡ್ಗೆ ಮಾಡಲು ಒಬ್ರನ್ನ ಇಟ್ಟಿದ್ದೀನಿ. ಅದ್ರಲ್ಲೂ ನಾನು ಒಬ್ರು ಜನರಲ್ ಮ್ಯಾನೇಜರ್ನ ತಾಯಿ. ನಾನು ಯಾರ ಹತ್ರನೂ ಅಡ್ಗೆ ಮಾಡಿಸ್ಕೊಂಡು ಖುಷಿ ಪಡೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ ನಿಂಗೆ? ಅತ್ತೆ, ನಾನೀಗೇನ್ ಕೆಲ್ಸ ಮಾಡ್ಲಿ? ನಿಮ್ ಕಾಲಿಗೆ ಎಣ್ಣೆ ಹಚ್ಚಲಾ? ನೀನು ಹೋಗಿ ಬೀದಿಲ್ ಹೋಗೋರ ಹತ್ರ ಎಲ್ಲ ಹರಟೆ ಹೊಡಿ. ನಿನ್ನ ಹತ್ರ ತುಂಬಾ ಸಮಯ ಇದೆ ಅಲ್ವಾ? ಆದರೆ ಅಂಕಿತಾ ಏನು ಮಾತನಾಡದೆ ತನ್ನ ಕೋಣೆ ಒಳಗೆ ಹೋಗುತ್ತಾಳೆ. ಹಾಗೂ ಅವಳು ನಿದ್ದೆಗೆ ಜಾರುತ್ತಾಳೆ. ಜೋರು ಜೋರಾಗಿ ಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸುತ್ತದೆ. ಅವಳು ಬಾಗಿಲನ್ನು ತೆಗೆಯುತ್ತಾಳೆ. ನೋಡಿ ಗಾಬರಿಗೊಳ್ಳುತ್ತಾಳೆ, ಯಾಕೆಂದರೆ ಅವಳ ಅತ್ತೆ ಬಾಗಿಲನ್ನು ಜೋರು ಜೋರಾಗಿ ಹೊಡೆಯುತ್ತಾ ಅಳುತ್ತಿರುತ್ತಾಳೆ. ಮತ್ತು ಅವಳ ಮಾವ ನೆಲದ ಮೇಲೆ ಬಿದ್ದಿರುತ್ತಾರೆ. ಹೀಗೆ ಅಶೋಕ್ಗೆ ಫೋನ್ ಮಾಡು, ನಿಮ್ಮ ಮಾವನಿಗೆ ಹೃದಯಾಘಾತ ಆಗಿದೆ, ಬೇಗ ಮಾಡು ಅಂಕಿತಾ, ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಅತ್ತೆ ನೀವು ಚಿಂತೆ ಮಾಡಬೇಡಿ, ಮಾವನಿಗೇನು ಆಗೋದಿಲ್ಲ, ನಾನಿದ್ದೀನಲ್ವಾ, ನೀವು ಶಾಂತಿಯಿಂದಿರಿ. ಅವಳು ತಕ್ಷಣ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಅನ್ನು ಕರೆಸುತ್ತಾಳೆ. ಅಲ್ಲಿ ಗೊತ್ತಾಗುತ್ತದೆ ಅವರಿಗೆ ಹೃದಯಾಘಾತ ಆಗಿದೆ ಎಂದು. ಅಂಕಿತಾ ಅವಳ ಅತ್ತೆಯನ್ನು ಮನೆಗೆ ಕಳಿಸುತ್ತಾಳೆ. ಅತ್ತೆ ನೀವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕುಡ್ದಿಲ್ಲ, ಅಮ್ಮ ನೀವು ಮನೆಗೆ ಹೋಗಿ ಕರ್ವಾಚೌತ್ ಪೂಜೆ ಮುಗಿಸಿ ನಿಮ್ ವ್ರತನ ಮುಗಿಸಿ, ಇಲ್ಲ ಅಂದ್ರೆ ನಿಮ್ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗುತ್ತದೆ. ಅಶೋಕ್ ಅವರು ಇಲ್ಲಿಗೆ ಬಂದ ಕೂಡಲೇ ನಾನು ಕೂಡ ಮನೆಗೆ ಬರ್ತೀನಿ. ಅಂಕಿತಾಳ ಅತ್ತೆಗೆ ಏಕೋ ಸುಸ್ತಾಗುತ್ತಿದ್ದಂತೆ ಭಾವಿಸುತ್ತದೆ. ಮನೆಗೆ ಹೋಗುತ್ತಾಳೆ, ಪೂಜೆ ಮಾಡಿ ಅವಳ ವ್ರತವನ್ನು ಮುಗಿಸುತ್ತಾಳೆ. ಅವಳು ಅಶೋಕ್ಗೆ ಫೋನ್ ಮಾಡಿರುತ್ತಾಳೆ, ಆದರೆ ಅವನು ಫೋನ್ ಅನ್ನು ಎತ್ತುತ್ತಿರುವುದಿಲ್ಲ. ನಂತರ ಹಾಸ್ಪಿಟಲ್ಗೆ ಫೋನ್ ಮಾಡುತ್ತಾಳೆ. ಅಯ್ಯೋ, ಎಂತ ಅಪ್ಶಕ್ನ ಹುಡುಗಿನ ನಾವು ಮದ್ವೆ ಮಾಡ್ಕೊಂಡು ಕರ್ಕೊಂಡು ಬಂದಿದೀವಿ, ಇವಳು ಬಂದಾಗಿಂದ ನಮ್ಮ ಮನೇಲಿ ಬರೀ ಸಮಸ್ಯೆಗಳೇ. ಹಬ್ಬದ ದಿನಾನೇ ನಮ್ಮ ಗಂಡನಿಗೆ ಹೃದಯಾಘಾತ ಆಗಿದೆ. ದೇವ್ರೆ, ನಮ್ಮನ್ನ ಈ ಕಷ್ಟದಿಂದ ಪಾರ್ ಮಾಡಪ್ಪ. ಹಲೋ, ಇದು ಷಣ್ಮುಖ ನರ್ಸಿಂಗ್ ಹೋಮ್ ನಿಂದ ಮಾತಾಡ್ತಾ ಇರೋದಾ? ಅಲ್ಲಿ ನನ್ನ ಪತಿ ರವಿಕಿರಣ್ ಅವ್ರನ್ನ ಅಡ್ಮಿಟ್ ಮಾಡಿದೀವಿ. ನನ್ನ ಮಗ ಹಾಗೂ ಸೊಸೆ ಕೂಡ ಅಲ್ಲೇ ಇದ್ದಾರೆ. ಯಾರ ಫೋನ್ ಕೂಡ ಸಿಗುತ್ತಿಲ್ಲ. ನೀವು ನನಗೆ ಹೇಳೋಕ್ಕಾಗುತ್ತಾ ನಮ್ಮ ಗಂಡ ಹೇಗಿದ್ದಾರೆಂದು? ಹಾ ಮೇಡಮ್, ನಿಮ್ಮ ಪತಿ ತುಂಬಾ ಚೆನ್ನಾಗಿದ್ದಾರೆ, ಆದರೆ ನಿಮ್ಮ ಸೊಸೆ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಅವರು ಗರ್ಭವತಿ ಆಗಿದ್ರು ಕೂಡ ಎರಡ್ ಮೂರು ದಿವಸದಿಂದ ಏನೂ ಕೂಡ ಊಟ ಮಾಡಿಲ್ಲ. ಅದಕ್ಕೆ ಅವ್ರನ್ನ ನಾವು ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಏನ್ ಹೇಳಿದ್ರಿ? ನನ್ನ ಸೊಸೆ ಗರ್ಭವತಿನಾ? ಅಯ್ಯೋ ದೇವರೇ, ನಿನ್ನೆಯಿಂದ ನಾನು ಅವಳನ್ನ ಬರೀ ಹಸುವಿಂದ ಸಾಯಿಸ್ತಾ ಇದ್ದೆ. ಪಾಪದವಳು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ನನ್ನ ಹತ್ರ ಕೂಡ ಬೈಸ್ಕೊಂಡಿದ್ದಾಳೆ. ಅಯ್ಯೋ ದೇವರೇ, ಅವಳನ್ನ ಹೇಗಾದ್ರೂ ಮಾಡಿ ಕಾಪಾಡಿ. ಹಲೋ ಮೇಡಮ್, ಅವರು ಚಂದ್ರನ್ ಪೂಜೆ ಮಾಡಿದೆ ಹಾಗೂ ನಿಮ್ಮ ಆಶೀರ್ವಾದ ಪಡೆದೆ ವ್ರತನ ಮುಗಿಸೋಕ್ಕಾಗಲ್ಲ ನಿಮಗೆ, ಆದರೆ ಈಗಲೇ ಹಾಸ್ಪಿಟಲ್ಗೆ ಬಂದ್ಬಿಡಿ. ಅಂಕಿತಾಳ ಅತ್ತೆಗೆ ಕಣ್ಣಲ್ಲಿ ನೀರು ಜಿನುಗುತ್ತದೆ. ಅವಳಿಗೆ ಅವಳ ಕ್ರೂರತೆ ಮೇಲೆ ನಾಚಿಕೆಯಾಗುತ್ತದೆ. ಅವಳು ತಕ್ಷಣವೇ ಹಾಸ್ಪಿಟಲ್ಗೆ ಬರುತ್ತಾಳೆ. ಏನ್ ಅಂಕಿತಾ, ನೀನ್ ನನಗೇನು ಹೇಳಲೇ ಇಲ್ಲ. ನಡಿ, ನೀನು ಅಮ್ಮ ಆಗ್ತಾ ಇದ್ಯಾ, ನಿನ್ ವ್ರತನ ಇಲ್ಲಿಗೆ ಮುಗಿಸು. ನೋಡು, ಅಶೋಕ್ ಕೂಡ ನಿನ್ ಎದುರುಗಡೆನೆ ಇದ್ದಾನೆ, ನಾನು ಕೂಡ ಬಂದಿದ್ದೀನಿ, ಮತ್ತು ಹಾಸ್ಪಿಟಲ್ನ ಕಿಟಕಿಯಿಂದ ಚಂದ್ರನು ಕೂಡ ಕಾಣಿಸುತ್ತಿದ್ದಾನೆ. ಅಂಕಿತಾ ಅಶೋಕ್ನ ಸಹಾಯದಿಂದ ಎದ್ದು ನಿಲ್ಲುತ್ತಾಳೆ. ಚಂದ್ರನ ಪೂಜೆ ಮಾಡಿ ಅತ್ತೆ ಹಾಗೂ ಅಶೋಕ್ನ ಆಶೀರ್ವಾದವನ್ನು ಪಡೆಯುತ್ತಾಳೆ. ಇದೆಲ್ಲ ಏನಾಗ್ತಾ ಇದೆಯಪ್ಪ? ಪ್ರಾಬ್ಲಮ್ ಮಾಡಿದ್ರೆ ಏನು ನಿಮ್ಗೆ? ಅಂಕಿತಾಳಿಂದ ಅಷ್ಟೊಂದು ಪ್ರಾಬ್ಲಮ್ ಇದ್ರೆ ಹೇಳಿ, ನಾನು ಅವಳು ಕರ್ಕೊಂಡು ಪುನಃ ಹೋಗ್ತೀನಿ ಅಷ್ಟೇ. ಅಶೋಕ್ ಅವ್ರಿ, ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನ್ ನನ್ನ ಅತ್ತೆ ಮಾವನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನಾವ್ ಎಲ್ಲೇ ಇದ್ರು ಜೊತೆಲೆ ಇರೋಣ. ನಿನ್ಗೆ ಬುದ್ಧಿ ಇದೆಯಾ ಅಂಕಿತಾ? ಈಗ ನೀನು ನಿನ್ನ ಮತ್ತು ಮಗು ರಕ್ಷಣೆ ಮಾಡ್ಬೇಕು. ಇವ್ರೆಲ್ಲಾರು ನಮ್ಮವ್ರೆ ಅಶೋಕ್, ಇವ್ರೆಲ್ಲರನ್ನು ನಾವು ಖುಷಿಯಾಗಿಡ್ಬೇಕು. ಅತ್ತೆ, ನಾನು ಯೋಚನೆ ಮಾಡಿದೆ, ಕರ್ವಾ ಚೌತ್ ದಿನಾನೇ ನಿಮ್ಗೆಲ್ರಿಗೂ ಖುಷಿ ವಿಷಯವನ್ನ ತಿಳಿಸೋಣ ಅಂತ. ಅಂಕಿತಾಳ ಅತ್ತೆ ಅಂಕಿತಾಳನ್ನು ಬಿಗಿದಪ್ಪಿ ಹೀಗೆ ಹೇಳುತ್ತಾಳೆ. ಅಂಕಿತಾ, ನನ್ನ ಕ್ಷಮಿಸ್ಬಿಡಮ್ಮ, ಅಕ್ಕಪಕ್ಕದವ್ರ ಮಾತು ಕೇಳಿ ನೀನು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದು
ಎಲ್ಲಿ ನನ್ನ ಮತ್ತು ನನ್ನ ಮಗನ ಬೇರೆ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಅಂತದ್ರಲ್ಲಿ ನಾನು ಕೂಡ ನಿನ್ನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ. ನನಗೆ ಗೊತ್ತಿದೆ ಅತ್ತೆ, ಆದರೂ ಕೂಡ ನನಗೆ ನಿಮ್ಮ ಮೇಲೆ ಯಾವುದೇ ಮುನಿಸು ಬೇಜಾರಿಲ್ಲ. ಹೇ ಕರ್ವಾಚೋದ್ ಭಗವಂತ, ನೀನು ನಮ್ಮ ಮನೆಯನ್ನ ಉಳಿಸ್ಬಿಟ್ಟೆ. ಎಂಥ ಭಾಗ್ಯಶಾಲಿ ನನ್ನ ಸೊಸೆ, ಇವಳಿಂದ ನನ್ನ ಗಂಡನೂ ಕೂಡ ಉಳ್ಕೊಂಡ್ರು, ಹಾಗೆ ಮನೆಗೆ ಒಬ್ಬ ರಾಜಕುಮಾರ ಕೂಡ ಬರ್ತಾ ಇದ್ದಾನೆ. ಇವತ್ತು ಕರ್ವಾ ಚೌತ್ ದಿನ ಆ ಭಗವಂತ ನಮ್ಮೆಲ್ಲರನ್ನೂ ಖುಷಿಯಾಗಿಟ್ಟಿರ್ತಾನೆ. ಇದೆಲ್ಲ ನಿನ್ನಿಂದ ಆಗಿದ್ದು ಅಂಕಿತ, ಇನ್ ಮುಂದೆ ನನ್ ಯಾರ ಮಾತನ್ನು ಕೇಳೋದಿಲ್ಲ. ಇವತ್ತಿದ್ದ ಅಂಕಿತ, ನೀ ನನ್ ಸೊಸೆ ಅಲ್ಲ, ನನ್ನ ಮಗಳು, ನನ್ನ ಮಗಳು. ಅಂಕಿತಾಳ ಅತ್ತೆ ಅವಳ ಕೈಯನ್ನು ಹಿಡಿದುಕೊಂಡು ಬೇಡುತ್ತಾಳೆ. ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಗೊಂಡರು, ಏಕೆಂದರೆ ಅಂಕಿತಾಳ ಮೆಹಂದಿ ತುಂಬಾ ಸುಂದರವಾಗಿ ಮೂಡಿ ಬಂದಿರುತ್ತದೆ. ನಂತರ ಎಲ್ಲರೂ ಖುಷಿಯಿಂದ ಮನೆಗೆ ತೆರಳುತ್ತಾರೆ.